ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ವಾಂತರ ಮುಂದುವರೆದಿದೆ. ತುಂಬಿ ಹರಿಯುವ ನೀರಿನಲ್ಲಿ ಸ್ಥಳೀಯರ ಓಡಾಟ ಜೋರಾಗಿದ್ದು ಜಲಾವೃತವಾಗಿದೆ. ರಸ್ತೆಗಳ ಮೇಲೆ ವಿದ್ಯಾರ್ಥಿಗಳು ಸಂಚಾರ, ಅಪಾಯವನ್ನು ಲೆಕ್ಕಿಸದೆ ಶಾಲೆಗೆ ವಿದ್ಯಾರ್ಥಿಗಳು ತೆರಳುತ್ತಾ ಇದ್ದಾರೆ. ಮಳೆಗಾಲ ಬಂತು ಅಂದ್ರೆ ಇಲ್ಲಿ ಗ್ರಾಮಸ್ಥರಿಗೆ ನರಕ ಯಾತನೆ ಸೃಷ್ಟಿಯಾಗತ್ತೆ. ಪೋಷಕರು ನಿಗಾ ವಹಿಸಿ ಶಾಲೆಗೆ ಬಿಡುವ ಪರಿಸ್ಥಿತಿ ಇಲ್ಲಿ ಸೃಷ್ಟಿಯಾಗುತ್ತೆ. ಯಾದಗಿರಿ ಜಿಲ್ಲೆಯಲ್ಲಿ ಇನ್ನು ಮುಂದುವರೆದಿದೆ ಮಳೆಯ ಆರ್ಭಟ. ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ, ಹಳ್ಳ ಕೊಳ್ಳಗಳೆಲ್ಲವೂ ತುಂಬಿ ಹರಿತಾ ಇದೆ. ಮಳೆಗಾಲ ಬಂತು ಅಂದ್ರೆ ಗ್ರಾಮಸ್ಥರಿಗೆ ಇದೊಂಥರ ನರಕ ಯಾತನೆ ಸರಿ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಅವಾಂತರವನ್ನೇ ತಂದೊಡ್ಡಿದೆ. ಮನೋರ್ ಯಾರ ಬೈಗ್ ಓದ್ ಬಂದ್ ಪಡ ಮೇಲೆ ರೋಡ್ ಅನ್ನು ಬೇಕಾಗಿದೆ. ಮುಂದೆ ನಮಗೆ ಮುಂಜಾನೆ ಹೋಗುವಾಗ ಶಾಲೆಗೆ ಹೋಗುವಾಗ ಬ್ಯಾಗ್ ಅನ್ನು ಎಲ್ಲ ಹೋಗುತ್ತದೆ, ಎಲ್ಲ ಸಣ್ಣ ಚುಕ್ಕಗಳನ್ನು ಎಲ್ಲ ತೊಯ್ದು ಹೋಗುತ್ತದೆ. ಶಾಲೆಯಲ್ಲಿ ನಮಗೆ ಎಕ್ಸಾಮ್ ಇದೆ, ಎಕ್ಸಾಮ್ ನಲ್ಲಿ ಪೇಪರ್ ನಲ್ಲಿ ಕೊಡಿಸುವುದಿಲ್ಲ. ನಮಗೆ ಸಣ್ಣ ಚುಕ್ಕಗಳನ್ನು ಎಲ್ಲ ಮುಣುಗು ಮ್ಯಾಗ ಕುಂದರ್ಸಿ ಕರ್ಕೊಂಡು ಹೋಗುತ್ತೇವೆ ನಾವು. ಇದು ವಿದ್ಯಾರ್ಥಿ ಪೋಷಕರ ಅಳಲು. ಶಾಲೆಗೆ ಕಳಿಸಕ್ಕಾಗಲ್ಲ, ನಾವೇ ಹೋಗಿ ಕರ್ಕೊಂಡ್ ಬರ್ಬೇಕು. ಎಲೆಕ್ಷನ್ ಬಂದಾಗ ಓಡೆ ಓಡೆ ಬರ್ತಿದ್ವಿ ಎಲ್ಲ. ಯಾಕೆ ಬರ್ತೀರಿ? ಈ ತಾಂಡ ಇಲ್ಲ ಅಂತ ಹೇಳ್ಬೇಕು ನಮ್ಗ. ತಾಂಡನೇ ಇಲ್ಲ, ನಮ್ ತಾಂಡಕ್ ಬರ್ಬಾರ್ದು. ನೀವು ಯಾವ್ದಕ್ ಬರ್ತೀರಿ? ಇಂತ ದಾರಿಗೆ ನಮ್ ಮಕ್ಕಳ ಶಾಲಿ ಕಲಸೋದ್ ಬಿಟ್ಟು ಗುಡ ಕಾಯ್ಲಾಕತ್ತೀವಿ ನಮ್ ಚುಕ್ಕಳಿಗೆ. ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ದಿದ್ದಾರೆ. ಕರ್ಮ ಹಿಟ್ ಬ್ಯಾಕ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೇ ಅಲ್ವಾ ಸಿದ್ದರಾಮಯ್ಯನವರೇ ಅನ್ನೋದು.